ನಮಸ್ಕಾರ, ಕೆಎಸ್ಎನ್ ಕನ್ನಡ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಮಂತ್ರಿಸಭೆಯ ಸಾವಿರ ದಿನಾಚರಣೆ, ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೇರಿದ ಸಭೆಯಲ್ಲಿ ಕೈಗೊಂಡ ತೀರ್ಮಾನ. ಕಾಸರಗೋಡಿನ ಕ್ರೀಡಾ ಹಿಂದುಳುವಿಕೆಯನ್ನು ಪರಿಹರಿಸಲು ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ 30-31ರಂದು ಮುನ್ಸಿಪಲ್ ಸ್ಟೇಡಿಯಂನಲ್ಲಿ ಟ್ಯಾಲೆಂಟ್ ಹಂಟ್ ಕಾರ್ಯಕ್ರಮ. ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ, ಚಿನ್ಮಯ ಸ್ವಾಮಿ ವಿವೇಕಾನಂದರಿಂದ ಚಪ್ಪರ ಮುಹೂರ್ತಕ್ಕೆ ನೇತೃತ್ವ. ಆರ್ಯಾಡನ್ ಶೌಕತ್ ರವರ ನೇತೃತ್ವದ ಸಾಂಸ್ಕೃತಿಕ ಯಾತ್ರೆ 30ರಂದು ಕಾಸರಗೋಡಿನಿಂದ ಪ್ರಯಾಣ ಆರಂಭ. ಗಾಂಧಿ ಇಂಡಿಯಾ ಜುಲಿಕಟ್ಟೆ, ಗೋಡ್ಸೆ ಇಂಡಿಯಾ ಮರಿಕಟ್ಟೆ ಎಂಬ ಸಂದೇಶದೊಂದಿಗೆ ನಡೆಯುವ ಸಾಂಸ್ಕೃತಿಕ ಯಾತ್ರೆ. ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ, ನೈಫ್ ಮೆಡಿಕಲ್ ಸೆಂಟರ್ ಸಹಕಾರದೊಂದಿಗೆ ನಡೆದ ಹೆಲ್ತಿ ಫ್ಯೂಚರ್ ಫ್ರೀ ಮೆಗಾ ಮೆಡಿಕಲ್ ಕ್ಯಾಂಪ್. ಚಂದ್ರಕಾ ಜನರಲ್ ಮ್ಯಾನೇಜರ್ ಹಾಗೂ ದುಬೈ ಕೆಎಂಸಿಸಿ ಅಧ್ಯಕ್ಷರಾದ ಇಬ್ರಾಹಿಂ ಎಳೇಟಿಲ್ರವರಿಂದ ಉದ್ಘಾಟನೆ. ಇದೀಗ ವಾರ್ತೆಗಳು ವಿವರವಾಗಿ. ರಾಜ್ಯ ಮಂತ್ರಿಸಭೆಯ ಸಾವಿರ ದಿನಾಚರಣೆ ಅಂಗವಾಗಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಕಂದಾಯ ಸಚಿವ ಇ ಚಂದ್ರಶೇಖರನ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೇರಿದ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಫೆಬ್ರವರಿ 20ರಿಂದ 27ರ ತನಕ ಕಾರ್ಯಕ್ರಮಗಳು ನಡೆಯಲಿದೆ. ಸಾವಿರ ದಿನಾಚರಣೆ ಅಂಗವಾಗಿ ರಾಜ್ಯದಲ್ಲಿ 10,000 ಕೋಟಿ ರೂಪಾಯಿಯ ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗುವುದೆಂದು ಕಂದಾಯ ಸಚಿವ ಇ ಚಂದ್ರಶೇಖರನ್ ಹೇಳಿದರು. ಕಾಸರಗೋಡು ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಆರಂಭ ಹಾಗೂ ಪೂರ್ತಿಗೊಳಿಸಿದ ಯೋಜನೆಗಳ ಉದ್ಘಾಟನೆಯೂ ನಡೆಯಲಿದೆ. ಅಲ್ಲದೆ ಪ್ರದರ್ಶನ ಮೇಳ, ಸೆಮಿನಾರ್, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಜಿಲ್ಲಾ ಮಟ್ಟದ ಉದ್ಘಾಟನೆ 20ರಂದು ಕಾಸರಗೋಡಿನಲ್ಲೂ, ಸಮಾರೋಪ ಸಮ್ಮೇಳನ 27ರಂದು ನೀಲೇಶ್ವರದಲ್ಲೂ ನಡೆಯಲಿದೆ. ಪ್ರದರ್ಶನ ಮೇಳ ಕಾಂಜಂಗಾಡ್ನಲ್ಲಿ ನಡೆಸಲು ಸಭೆ ತೀರ್ಮಾನಿಸಿದೆ. ಬೇಕರದಲ್ಲಿ ಡಿಟಿಪಿಸಿ ಹಾಗೂ ಬಿಆರ್ಡಿಸಿ ಸಂಯುಕ್ತವಾಗಿ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅಭಿವೃದ್ಧಿ ಸೆಮಿನಾರ್ಗಳನ್ನು ಆಯೋಜಿಸಿದೆ. 1000 ದಿವಸಂ ತೆಗೆಯುമ്പോൾ 1000 പുതിയ പദ്ധതികൾ എന്ന ഒരു സന്ദേശം മുന്നിൽ വെച്ചുകൊണ്ട് 10,000 കോടി രൂപയുടെ ഇപ്പോൾ തന്നെ അംഗീകരിക്കപ്പെട്ടു കഴിഞ്ഞ അഗ്രിമെന്റ് ഉൾപ്പെടെ വെച്ച് പ്രവൃത്തി ആരംഭിക്കാൻ പോകുന്ന പദ്ധതികൾ ഉൾപ്പെടെയുള്ളത് ഇതിലൊരു ഉയർത്തി കാണിക്കാവുന്ന പ്രധാനപ്പെട്ട പ്രശ്നമായിട്ടാണ് ഗവൺമെന്റ് ഇപ്പോൾ മുന്നോട്ട് വെക്കുന്നത്. അത് ഈ അതിന് പുറമെ നമ്മുടെ കഴിഞ്ഞ കാലത്തുള്ള 2-3 ബഡ്ജറ്റ്, 16, 17, 17, 18, 18, 19 ബഡ്ജറ്റുകളിൽ ചൂണ്ടിക്കാണിച്ച മറ്റ് പ്രവൃത്തികളുടെ ഉദ്ഘാടനവും ചിലത് ആരംഭിച്ചതും പൂർത്തീകരിച്ചതും ഇപ്പോഴുണ്ട്. ಅದಿಂದ ಉದ್ಘಾಟನೆ ಉಳ್ಪಡೆ ಉಳಿದು ಈ ಸಂದರ್ಭದಲ್ಲಿ ನಡೆಸೋಣ. ಮಂಜೇಶ್ವರದಲ್ಲಿ ತುಳು ಅಕಾಡೆಮಿಯೊಂದಿಗೆ ಸಹಕರಿಸಿ ಸೆಮಿನಾರ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದರ ಅಂಗವಾಗಿ ಜಿಲ್ಲಾ ಮಟ್ಟದ ಸಂಘಟಕ ಸಮಿತಿಯನ್ನು ರೂಪೀಕರಿಸಲಾಗಿದೆ. ಕಂದಾಯ ಸಚಿವ ಇ ಚಂದ್ರಶೇಖರನ್ ಅಧ್ಯಕ್ಷರಾಗಿದ್ದಾರೆ. ಸಂಸದ ಪಿ ಕರುಣಾಕರನ್, ಶಾಸಕರಾದ ಕೆ ಕುಂಜಿರಾಮನ್, ಎಂ ರಾಜಗೋಪಾಲನ್, ಎನ್ಎನ್ಎಲ್ಲಿಕುನ್ನು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಎಂಬುವರು ರಕ್ಷಾಧಿಕಾರಿಗಳಾಗಿದ್ದಾರೆ. ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಕನ್ವೀನರ್, ಜಿಲ್ಲಾ ಇನ್ಫಾರ್ಮೇಶನ್ ಆಫೀಸರ್ ಎಂ ಮಧುಸೂದನನ್ ಜಾಯಿಂಟ್ ಕನ್ವೀನರ್ ಆಗಿದ್ದಾರೆ. ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟ ಉದ್ಯೋಗಿಗಳು, ನಗರಸಭೆ, ಬ್ಲಾಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರಾಗಿರುವರು. ಕಾಸರಗೋಡಿನ ಕ್ರೀಡಾ ಹಿಂದುಳಿಯುವಿಕೆಯನ್ನು ಪರಿಹರಿಸಲು ಪ್ರತ್ಯೇಕ ಯೋಜನೆಯೊಂದಿಗೆ ಮುಂದೆ ಬಂದಿದೆ ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್. 30-31ರಂದು ಕಾಸರಗೋಡು ಮುನ್ಸಿಪಲ್ ಸ್ಟೇಡಿಯಂನಲ್ಲಿ ಟ್ಯಾಲೆಂಟ್ ಹಂಟ್ ಅನ್ನು ಆಯೋಜಿಸಲಾಗಿದೆ. ಜನವರಿ 30-31ರಂದು ಕಾಸರಗೋಡಿನ ಕ್ರೀಡಾ ಹಿಂದುಳಿಯುವಿಕೆಯನ್ನು ಬಗೆಹರಿಸುವುದಕ್ಕಾಗಿ ಆಯೋಜಿಸಿದ 13-1 ಕಾರ್ಯಕ್ರಮದ ಅಂಗವಾಗಿ ಟ್ಯಾಲೆಂಟ್ ಹಂಟ್ ಕಾಸರಗೋಡು ಮುನ್ಸಿಪಲ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಮೊದಲ ಹಂತವಾಗಿ ಜಿಲ್ಲೆಯ ಶಾಲೆಗಳಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಜೂನಿಯರ್, ಸಬ್ ಜೂನಿಯರ್, ಸೀನಿಯರ್ ವಿಭಾಗದಲ್ಲಾಗಿ ಓರ್ವ ಹುಡುಗ ಹಾಗೂ ಓರ್ವ ಹುಡುಗಿಯನ್ನು ಆಯ್ದುಕೊಳ್ಳಲಾಗಿದೆ. ಒಂದು ಶಾಲೆಯಿಂದ ಗರಿಷ್ಠ 6 ಮಂದಿಯನ್ನು ಆಯ್ದುಕೊಳ್ಳಲಾಗಿದೆ. 30-31ರಂದು ನಡೆಯುವ ಟ್ಯಾಲೆಂಟ್ ಹಂಟ್ನಲ್ಲಿ ವಿಜೇತರಾಗುವ 90 ಮಕ್ಕಳಿಗೆ ಬಳಿಕವಿರುವ ತರಬೇತಿ ವೆಚ್ಚವನ್ನು ಜಿಲ್ಲಾಡಳಿತ, ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಸೇರಿ ವಹಿಸಿಕೊಳ್ಳಲಿದೆ. പരിശീലിപ്പിച്ച കുട്ടികൾക്ക് ഞങ്ങൾ ഈ വരുന്ന 30-31 തീയതികളിൽ ഒരു ടാലന്റ് ഹണ്ട് എന്ന് പറയുന്ന ഒരു പ്രോഗ്രാമിൽ കൂടി ആ കുട്ടികൾ കാസർഗോഡ് ജില്ലയിലെ ഏറ്റവും വേഗതയുള്ള, ഏറ്റവും ഉയർത്തി ചാടാൻ കഴിയുന്ന, അല്ലെങ്കിൽ ഏറ്റവും നീളത്തി ചാടാൻ കഴിയുന്ന കുട്ടികൾ ആരെ എന്നുള്ള കണ്ടുപിടിക്കുന്നതിൻ്റെ ഭാഗമായി ഒരു ടാലന്റ് ഹണ്ട് നടത്തുകയാണ്. 30-31 തീയതികളിൽ കാസർഗോഡ് മുനിസിപ്പൽ സ്റ്റേഡിയത്തിൽ വെച്ചിട്ടാണ് ആ ടാലന്റ് ഹണ്ട് നടത്തുന്നത്. ഈ ടാലന്റ് ഹണ്ടിലൂടെ ഞങ്ങൾക്ക് ഏകദേശം 84 മിടുക്കന്മാരെയും മിടുക്കികളെയും ഞങ്ങൾ ഐഡന്റിഫൈ ചെയ്തു. ആ ഐഡന്റിഫൈ എടുക്കുന്ന മിടുക്കന്മാർക്കും മിടുക്കികൾക്കും ഞങ്ങൾ സ്പെഷ്യൽ കോച്ചിങ് കൊടുത്തുകൊണ്ട് അടുത്ത സ്കൂൾ അത്ലറ്റിക്സിൽ കാസർഗോഡ് ജില്ലയിൽ 1ാം സ്ഥാനത്തെത്തിക്കുക എന്നാണ് ഞങ്ങൾ ആഗ്രഹിക്കുന്നത്. ಕ್ರೀಡಾಪಟುಗಳಿಗೆ ತರಬೇತಿಗೆ ಅಗತ್ಯವಾದ ಸೌಕರ್ಯ ಹಾಗೂ ಉಪಕರಣಗಳನ್ನು ನೀಡಲಾಗುವುದು. ಸ್ಪಾನ್ಸರ್ಶಿಪ್, ಗವರ್ಮೆಂಟ್ ಏಜೆನ್ಸಿಗಳು, ಸ್ಪೋರ್ಟ್ಸ್ ಕೌನ್ಸಿಲ್ ಎಂಬಿ ವಲಯಗಳಿಂದ ಇದಕ್ಕಿರುವ ಫಂಡ್ ಹಾಗೂ ಇನ್ನಿತರ ವ್ಯವಸ್ಥೆಗಳು ಲಭ್ಯವಾಗಲಿದೆ.
ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಚಪ್ಪರ ಮುಹೂರ್ತ ನಡೆಯಿತು. ಚಿನ್ಮಯ ಸ್ವಾಮಿ ವಿವೇಕಾನಂದರು ನೇತೃತ್ವ ನೀಡಿದರು. ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಚಪ್ಪರ ಮುಹೂರ್ತ ನಡೆಯಿತು. ಚಿನ್ಮಯ ಸ್ವಾಮಿ ವಿವೇಕಾನಂದರು ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿದರು. സംഭവത്തിൻ്റെ ആ പ്രക്രിയ നേരത്തെ തുടങ്ങിക്കഴിഞ്ഞു. ഈ ക്ഷേത്രം അതിൻ്റെ നവീകരണ പ്രക്രിയയുടെ സമാപന ഘട്ടത്തിലേക്ക് നീങ്ങുകയാണ്. അപ്പം ഇനി വരാൻ പോകുന്ന ഉത്സവം ബ്രഹ്മകലശോത്സവം പുനഃപ്രതിഷ്ഠ മഹോത്സവം അടുത്ത മാസം നടക്കുകയാണ്. അപ്പോൾ അത് അനുബന്ധിച്ചിട്ടുള്ള ഉത്സവത്തിൻ്റെ ഈ പന്തലിൻ്റെ പൂർണ്ണ നാട്ടുകർമ്മമാണ് ഇപ്പം നടന്നത്. ഈ ഭംഗി പരിപാടി വളരെ ഭംഗിയായിട്ട് ഭഗവാൻ്റെ അനുഗ്രഹം, സർവേശ്വരൻ്റെ അനുഗ്രഹം, സദാശിവൻ്റെ അനുഗ്രഹം, മല്ലികാർജുന ഭഗവാൻ്റെ അനുഗ്രഹം ഉണ്ടാവട്ടെ. ಪುನಃಪ್ರತಿಷ್ಠ ಬ್ರಹ್ಮಕಲಶೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಅನಂತ ಕಾಮತ್, ಸಿವಿ ಪೆರುಮಾಳ್, ರಾಮಪ್ರಸಾದ್, ನ್ಯಾಯವಾದಿ ಪಿ ಮುರಳೀಧರನ್, ಪಿ ಕಮಲಾಕ್ಷ, ಜಯಲಕ್ಷ್ಮಿ ಟೀಚರ್ ಮೊದಲಾದವರು ಪಾಲ್ಗೊಂಡರು. ನ್ಯೂಸ್ ಡೆಸ್ಕ್, ಕೆಸಿಎನ್. ಸಾಂಸ್ಕೃತಿಕ ಸಾಹಿತಿ ರಾಜ್ಯ ಚೇರ್ಮನ್ ಆರ್ಯಾಡನ್ ಶೌಕತ್ ರವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ಯಾತ್ರೆ 30ರಂದು ಕಾಸರಗೋಡಿನಿಂದ ಪ್ರಯಾಣ ಆರಂಭಿಸಲಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ 150ನೇ ಜನ್ಮದಿನಾಚರಣೆ ಅಂಗವಾಗಿ ಗಾಂಧಿ ಇಂಡಿಯಾ ಜರಿಕಟ್ಟೆ, ಗೋಡ್ಸೆ ಇಂಡಿಯಾ ಮರಿಕಟ್ಟೆ ಎಂಬ ಸಂದೇಶದೊಂದಿಗೆ ಯಾತ್ರೆಯನ್ನು ಆಯೋಜಿಸಲಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ 150ನೇ ಜನ್ಮ ವಾರ್ಷಿಕದ ಅಂಗವಾಗಿ ಗಾಂಧಿ ಇಂಡಿಯಾ ಜೊಲಿಕಟ್ಟೆ, ಗೋಡ್ಸೆ ಇಂಡಿಯಾ ಮರಿಕಟ್ಟೆ ಎಂಬ ಸಂದೇಶದೊಂದಿಗೆ ನಡೆಯುವ ಸಾಂಸ್ಕೃತಿಕ ಯಾತ್ರೆ ಜನವರಿ 30ರಂದು ಕಾಸರಗೋಡಿನಿಂದ ಪ್ರಯಾಣ ಆರಂಭಿಸಲಿದೆ. ಸಂಜೆ 4 ಗಂಟೆಗೆ ಚರ್ಕಳದಲ್ಲಿ ಕರ್ನಾಟಕ ಸಚಿವ ಯುಟಿ ಖಾದರ್ ಯಾತ್ರೆಗೆ ಚಾಲನೆ ನೀಡುವರು. ಎಲ್ಲ ಜಿಲ್ಲೆಯನ್ನು ಸಂದರ್ಶಿಸಿ ಅಲ್ಲಿನ ಜನರೊಂದಿಗೆ ಸಂವಾದ ನಡೆಸಿ ಫೆಬ್ರವರಿ 16ರಂದು ಸಂಜೆ 5 ಗಂಟೆಗೆ ತಿರುವನಂತಪುರದ ಗಾಂಧಿ ಪಾರ್ಕ್ನಲ್ಲಿ ಯಾತ್ರೆ ಸಂಪನ್ನಗೊಳ್ಳಲಿದೆ. ಸಮಾರೋಪ ಸಮಾರಂಭವನ್ನು ಕಾಂಗ್ರೆಸ್ ಕ್ರಿಯಾ ಸಮಿತಿ ಸದಸ್ಯ ಎಕೆ ಆಂಟನಿ ಉದ್ಘಾಟಿಸುವರು. ಕೆಪಿಸಿಸಿ ಅಧ್ಯಕ್ಷ ಮುಲ್ಲಪ್ಪಳ್ಳಿ ರಾಮಚಂದ್ರನ್ ನಾಯಕತ್ವದ ಜನಮಹಾಯಾತ್ರೆಯ ಪೂರ್ವಭಾವಿಯಾಗಿ ಸಾಂಸ್ಕೃತಿಕ ಸಾಹಿತಿಯ ಸಾಂಸ್ಕೃತಿಕ ಯಾತ್ರೆಯು ಪ್ರಯಾಣ ಆರಂಭಿಸಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟಕರು ತಿಳಿಸಿದ್ದಾರೆ. ജാഥയുടെ ഉദ്ഘാടനം ബഹുമാന്യനായ കർണാടക മന്ത്രി ശ്രീ ഖാദർ അവർ ദേശീയ പൈതൃകത്തെ കാവ്യവൽക്കരിക്കാൻ ശ്രമിക്കുന്ന സംഘപരിവാർ ഫാസിസത്തിനെതിരെ, അതുപോലെ തന്നെ പ്രളയാനന്തര കേരളത്തിൻ്റെ പുനഃസൃഷ്ടിക്കായി ഒരുമിച്ച കൈരടി മനസ്സിനെ ജാതീയ മതിലു കെട്ടി വേർതിരിക്കുന്ന സംസ്ഥാന സർക്കാരിൻ്റെ നടപടിക്കെതിരെയാണ് ഈ സാംസ്കാരിക ജാഥ സംഘടിപ്പിക്കുന്നത്. ಸುದ್ದಿಗೋಷ್ಠಿಯಲ್ಲಿ ಕನ್ವೀನರ್ ಎನ್ ವಿ ಪ್ರದೀಪ್ ಕುಮಾರ್, ಡಿಸಿಸಿ ಅಧ್ಯಕ್ಷ ಹಕ್ಕಿಂ ಕುನ್ನಿಲ್, ರಾಜ್ಯ ಪದಾಧಿಕಾರಿಗಳಾದ ಎಂ ಪ್ರದೀಪ್ ಕುಮಾರ್, ಅನಿ ವರ್ಗೀಸ್, ಜಿಲ್ಲಾ ಕನ್ವೀನರ್ ರಾಘವನ್ ಕುಳಂಗರ ಮೊದಲಾದವರು ಉಪಸ್ಥಿತರಿದ್ದರು. ಕೆಎಂಸಿಸಿ ಕಾಸರಗೋಡ್ ಜಿಲ್ಲಾ ಸಮಿತಿ ನೈಫ್ ಮೆಡಿಕಲ್ ಸೆಂಟರ್ ಸಹಕಾರದೊಂದಿಗೆ ಹೆಲ್ತಿ ಫ್ಯೂಚರ್ ಫ್ರೀ ಮೆಗಾ ಮೆಡಿಕಲ್ ಕ್ಯಾಂಪ್ ಆಯೋಜಿಸಲಾಯಿತು. ಚಂದ್ರಿಕಾ ಜನರಲ್ ಮ್ಯಾನೇಜರ್ ಹಾಗೂ ದುಬೈ ಕೆಎಂಸಿಸಿ ಅಧ್ಯಕ್ಷರು ಆದ ಇಬ್ರಾಹಿಂ ಎಳೆಟಿಲ್ ಕ್ಯಾಂಪ್ ಅನ್ನು ಉದ್ಘಾಟಿಸಿದರು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ನೈಫ್ ಮೆಡಿಕಲ್ ಸೆಂಟರ್ ಸಹಕಾರದೊಂದಿಗೆ ಆಯೋಜಿಸಿದ್ದ ಫ್ರೀ ಮೆಗಾ ಮೆಡಿಕಲ್ ಕ್ಯಾಂಪ್ನಲ್ಲಿ 100 ಮಂದಿ ಪಾಲ್ಗೊಂಡರು. ಜೀವಕಾರುಣ್ಯ ವಲಯದಲ್ಲೂ ಚಿಕಿತ್ಸಾ ರಂಗದಲ್ಲೂ ಕೆಎಂಸಿಸಿಯ ಕಾರ್ಯಚಟುವಟಿಕೆಯು ಅಪಾರವಾದುದೆಂದು ಚಂದ್ರಿಕಾ ಜನರಲ್ ಮ್ಯಾನೇಜರ್ ದುಬೈ ಕೆಎಂಸಿಸಿ ಅಧ್ಯಕ್ಷರು ಆದ ಇಬ್ರಾಹಿಂ ಎಳೆಟಿಲ್ ಮೆಡಿಕಲ್ ಕ್ಯಾಂಪ್ ಉದ್ಘಾಟಿಸಿ ಅಭಿಪ್ರಾಯಪಟ್ಟರು.
ಕ್ರಿಯಾಸಮಿತಿ ಅಧ್ಯಕ್ಷ ಸಿಎಚ್ ನೂರುದ್ದೀನ್ ಅಧ್ಯಕ್ಷತೆ ವಹಿಸಿದರು. ಹಂಸಾ ತೊಟ್ಟಿ, ಮುಸ್ತಫಾ ತಿರೂರ್, ಜಿಲ್ಲಾ ಖಜಾಂಜಿ ಹನೀಫ್ ಟಿಕೆ, ನೈಫ್ ಮೆಡಿಕಲ್ ಸೆಂಟರ್ ಮ್ಯಾನೇಜರ್ ಫಾತಿಮಾ ಅಶ್ರಫ್, ಅಬ್ದುಲ್ ರಹಮಾನ್ ಉಮ್ಮರ್, ಜಲೀಲ್ ಪಟ್ಟಾಂಬಿ, ಜಮಾಲ್, ಮುನೀರ್ ಚರ್ಕಳ, ಜಿಲ್ಲಾ ಪ್ರತಿನಿಧಿಗಳಾದ ಅಬ್ದುಲ್ ರಹಮಾನ್ ಬಿಚಾರ ಕಡವು, ಇಬಿ ಅಹಮದ್, ಯೂಸಫ್ ಮುಕ್ಕುಡ್, ರಶೀದ್ ಕಲ್ಲಿಂಗಾಲ್ ಮೊದಲಾದವರು ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಸಲಾಂ ಕನ್ನೆಪ್ಪಾಡಿ ಸ್ವಾಗತಿಸಿ ಕನ್ವೀನರ್ ಡಾಕ್ಟರ್ ಇಸ್ಮಾಯಿಲ್ ವಂದಿಸಿದರು. ಬಚಾವೋ ಉಪ್ಪಳ ರೈಲ್ವೆ ಸ್ಟೇಷನ್ ಎಂಬ ಘೋಷಣೆಯೊಂದಿಗೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಮಿಷನ್ ಮಂಜೇಶ್ವರ ತಾಲೂಕು ಸಮಿತಿಯಿಂದ ನಡೆಯುತ್ತಿರುವ ಅನಿಶ್ಚಿತಕಾಲ ಸತ್ಯಾಗ್ರಹ 28ನೇ ದಿನಕ್ಕೆ ಕಾಲಿಟ್ಟಿದೆ. ಗಣರಾಜ್ಯೋತ್ಸವ ದಿನದಂದು ರೈಲ್ವೆ ಅಧಿಕಾರಿಗಳು ತೋರುತ್ತಿರುವ ಅವಗಣನೆಗೆದುರಾಗಿ ರೈಲ್ವೆ ಸ್ಟೇಷನ್ ಪರಿಸರದಲ್ಲಿ ಬಾಯಿ ಕಟ್ಟಿ ಪ್ರತಿಭಟಿಸಲಾಗಿತ್ತು. ಗಣರಾಜ್ಯೋತ್ಸವ ದಿನದಂದು ರೈಲ್ವೆ ಅಧಿಕಾರಿಗಳು ತೋರುತ್ತಿರುವ ಅವಗಣನೆಗೆದುರಾಗಿ ರೈಲ್ವೆ ಸ್ಟೇಷನ್ ಪರಿಸರದಲ್ಲಿ ಗಾಂಧಿಯನ್ ಗುರುವಪ್ಪ ಸಮರ ಸಮಿತಿ ನೇತಾರರು ಕಪ್ಪು ಬಟ್ಟೆಯಿಂದ ಬಾಯಿ ಕಟ್ಟಿ ಪ್ರತಿಭಟಿಸಿದರು. ಅವಗಣನೆ ಮುಂದುವರೆದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಅನಿಶ್ಚಿತಕಾಲ ನಿರಾಹಾರ ಸತ್ಯಾಗ್ರಹ ನಡೆಸಲಾಗುವುದೆಂದು, ರೈಲ್ವೆ ಸ್ಟೇಷನ್ಗೆ ಬಹುಜನ ಮಾರ್ಚ್ ನಡೆಸಲಾಗುವುದೆಂದು ಸಮರ ಸಮಿತಿ ನೇತಾರರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಎಸ್ಟಿಯು ಜಿಲ್ಲಾ ಉಪಾಧ್ಯಕ್ಷ ಅಬ್ದುಲ್ ರಹಮಾನ್ ಬಂದಿಯೋಡು ಪ್ರತಿಭಟನಾ ಸಮರವನ್ನು ಉದ್ಘಾಟಿಸಿ ಮಾತನಾಡಿದರು. ಉಪ್ಪಳಯುಡೆ ಪುರೋಗತಿ ಎಂದು ಪರಯುನದ ಕಣ್ಣಡಚು ತರಕುನ ವೇಗದಯಿ ಈ ನಾಡು ಪುರೋಗತಿಕ್ಕುಂಬೋಳ್ ಅಧಿಕಾರಿಗ ಕಣ್ಣಡಚಿರಿಕುನ ಒರು ಅವಸ್ಥೆಯಾನುಳ್ಳದು ಅದಿನ ಮಾತ್ರಂ ವರುತ್ತಾನ್ 26 ದಿವಸಮಾಯಿ ನಾಡಿಲೆ ಪೊದುಸಮೂಹಂ ಕಚ್ಚಿ ರಾಷ್ಟ್ರೀಯತಿನ ಅತೀತಮಾಯಿ ವರ್ಗಗಳ್ಕ ಅತೀತಮಾಯಿ ಎಲ್ಲಾ ರಾಷ್ಟ್ರೀಯ ಕಕ್ಷಿಗಳಡೆಯಂ ಸಾಂಸ್ಕಾರಿಕ ನಾಯಕನ್ಮಾರಡೆಯಂ ನೇತೃತ್ವತಿ ഇങ്ങനെയൊരു സമരം നടത്തുന്നത് ഒരു മന്ത്രിസഭയെ അധികാരത്തിൽ നിന്ന് താഴെ ഇറക്കാനല്ല, അല്ലെങ്കിൽ ആർക്കെങ്കിലും അധികാരം ഊട്ടിയുറപ്പിക്കാൻ വേണ്ടിയുമല്ല. ഈ നാടിനെ രക്ഷിച്ചെടുക്കാൻ ഈ നാടിൻ്റെ പുരോഗതിക്കുള്ള ഒരു നാഴികക്കല്ലാണ് ഈ റെയിൽവേ സ്റ്റേഷൻ. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಮಿಷನ್ ತಾಲೂಕು ಕಾರ್ಯದರ್ಶಿ ಹಮೀದ್ ಕೋಸ್ಮೋಸ್ ಅಧ್ಯಕ್ಷತೆ ವಹಿಸಿದರು. ಪ್ರತಿಭಟನೆಗೆ ಗಾಂಧಿಯನ್ ಗುರುವಪ್ಪ, ಕೆಎಫ್ ಇಕ್ಬಾಲ್ ಉಪ್ಪಳ, ಮೆಹಮೂದ್ ಕೈಕಂಬ, ಅಬ್ಬಾಸ್ ಓಣಂದ, ರಾಘವ ಚೇರಾಲ್, ಅಬು ತಮಾಮ್, ಅಬೂಬಕ್ಕರ್ ಕೊಟ್ಟಾರಂ, ಇಬ್ರಾಹಿಂ ಮೋಮಿನ್, ರೈಷಾದ್ ಉಪ್ಪಳ ಮೊದಲಾದವರು ನೇತೃತ್ವ ನೀಡಿದರು. ಪ್ರತಿಭಟನೆಗೆ ಸಂಸದ ಪಿ ಕರುಣಾಕರನ್, ಪಿ ಕೆ ಕುಂಜಾಲಿಕುಟ್ಟಿ, ವಿ ಎಂ ಸುಧೀರನ್, ಮುಸ್ಲಿಂ ಲೀಗ್, ಬಿಜೆಪಿ, ಕಾಂಗ್ರೆಸ್, ಸಿಪಿಎಂ, ಸಿಪಿಐ, ಐಎನ್ಎಲ್, ಜನತಾದಳ ಮೊದಲಾದ ಪೂರ್ಣ ಬೆಂಬಲ ನೀಡಿದೆ. ಪದ್ಮನಾಭನ್ ಬ್ಲಾತೂರ್ ಅವರ ಕವಿತೆಯಾದ ತೀ ನಡಪು ಸಚಿವ ಇ ಚಂದ್ರಶೇಖರನ್ ಬಿಡುಗಡೆಗೊಳಿಸಿದರು. ಸಾಹಿತ್ಯ ಅಕಾಡೆಮಿ ನಿರ್ವಾಹಕ ಸಮಿತಿ ಸದಸ್ಯ ಇ ಪಿ ರಾಜಗೋಪಾಲನ್ ಪುಸ್ತಕ ಸ್ವೀಕರಿಸಿದರು. ಪದ್ಮನಾಭನ್ ಬ್ಲಾತೂರ್ ಅವರ ತೀ ನಡಪು ಕವಿತೆಯ ಬಿಡುಗಡೆ ಸಮಾರಂಭ ಕಾಸರಗೋಡು ಸಿಟಿ ಟವರ್ ಸಭಾಂಗಣದಲ್ಲಿ ನಡೆಯಿತು. ಸಚಿವ ಇ ಚಂದ್ರಶೇಖರನ್ ಕವಿತೆಯನ್ನು ಸಾಹಿತ್ಯ ಅಕಾಡೆಮಿ ನಿರ್ವಾಹಕ ಸಮಿತಿ ಸದಸ್ಯ ಇ ಪಿ ರಾಜಗೋಪಾಲರಿಗೆ ನೀಡಿ ಬಿಡುಗಡೆಗೊಳಿಸಿದರು. ತೀ ನಡಪ್ ಎನ್ನ ಪುಸ್ತಕತೆ ಕವಿತಾ ಸಮಾಹಾರತೆ ಪೇರೆಗಳು ನನ್ನ ಕುಳಿರ್ಮೆಯಾದ ಇಪ್ಪಳ ನಮಗೆ ಅನುಭವಪಡುತ್ತೆ. ಎಸಿಯുടെ ಕುಳಿರ್ಮೆಯಲ್ಲ, ಅದೊಂದು ಕೃತ್ರಿಮಮಾಯ ಸಂವಿಧಾನವಾಣಲ್ಲೋ. ಅದನ್ನು ಅಪ್ಪುರತೆ ಪರಸ್ಪರಂ അറിയുന്നവ ಏರೆ ಬಹುಮಾನಿಕೇಂದವ ಪರಸ್ಪರಂ ಆಶಯಪರಮಾಯ ಕಾರ್ಯಗಳು കൈമാറാൻ സന്നദ്ധതയുള്ളവ സംവാദത്തിന് സന്നദ്ധതയുള്ളവ ഉൾപ്പെടെയുള്ള ഒരു നല്ല സദസ്സ്. ആ സദസ്സ് ഞാൻ പലപ്പോഴും ചെന്ന് വിടാറുള്ള രാഷ്ട്രീയ സദസ്സുകളിൽ നിന്ന് വ്യത്യസ്തമായതുകൊണ്ട് നല്ല കുളിർമയാണ് എന്നാണ് തോന്നുന്നത്. ರಹಮಾನ್ ತಾಯಿಲಂಗಾಡಿ ಅಧ್ಯಕ್ಷತೆ ವಹಿಸಿದರು. ಡಾಕ್ಟರ್ ಇ ಉಣ್ಣಿಕೃಷ್ಣನ್ ಪುಸ್ತಕದ ಬಗ್ಗೆ ವಿವರಣೆ ನೀಡಿದರು. ನಾರಾಯಣನ್ ಪೇರಿಯ, ಪಿ ಎಸ್ ಹಮೀದ್, ದಿವಾಕರನ್ ವಿಷ್ಣುಮಂಗಲ, ಜಿ ಬಿ ವತ್ಸನ್, ಪಿ ಕೆ ಭಾಗ್ಯಲಕ್ಷ್ಮಿ, ಟಿ ಎ ಶಾಫಿ, ಮುಜೀಬ್ ಅಹಮದ್, ನ್ಯಾಯವಾದಿ ರಾಧಾಕೃಷ್ಣನ್ ಪೆರುಂಬಳ, ಅಜಿತ್ ವಿ ಎಸ್, ಅಶ್ರಫ್ ಅಲಿ ಚೇರಂಗೈ ಮೊದಲಾದವರು ಮಾತನಾಡಿದರು. ವಿ ವಿ ಪ್ರಭಾಕರನ್ ಸ್ವಾಗತಿಸಿ ಅಫ್ರಾಸ್ ಅಬೂಬಕರ್ ವಂದಿಸಿದರು. ಹೊಸಂಗಡಿಪೇಟೆಯಲ್ಲಿ ಗೂಡಂಗಡಿಗಳಿಂದಾಗಿ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಹೆಚ್ಚಿರುವ ಹೊಸಂಗಡಿಯಲ್ಲಿ ಗೂಡಂಗಡಿಗಳಿಂದಾಗಿ ಸಾರ್ವಜನಿಕರು ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ದಟ್ಟಣೆ ಇರುವ ಹೊಸಂಗಡಿಯಲ್ಲಿ ಪುನಃ ಗೂಡಂಗಡಿಗಳು ಸಜೀವ. ಪಂಚಾಯತ್ ಅಧಿಕೃತರು ಇದನ್ನು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಎಂದು ಊರವರು ಆರೋಪಿಸುತ್ತಿದ್ದಾರೆ. ರಸ್ತೆಯುದ್ದಕ್ಕೂ ಗೂಡಂಗಡಿಗಳಿರುವುದರಿಂದ ಸಾರ್ವಜನಿಕರಿಗೆ ನಡೆಯಲು ಸಾಧ್ಯವಾಗುತ್ತಿಲ್ಲ. ಈ ಹಿಂದೆ ಗೂಡಂಗಡಿಗಳನ್ನು ಅಧಿಕಾರಿಗಳು ತೆರವುಗೊಳಿಸಲಾಯಿತಾದರೂ ನಿಸ್ಸಹಾಯಕರಾದ 3 ಲಾಟರಿ ಮಾರಾಟಗಾರರನ್ನು ಮಾತ್ರ ತೆರವುಗೊಳಿಸಿರಲಿಲ್ಲ. ಇದಕ್ಕೆ ಊರವರು ಕೂಡ ಪ್ರತಿಭಟನೆ ನಡೆಸಿರಲಿಲ್ಲ. ಈ ಕಾಸರಗೋಡು ಮಂಗಲಾಪುರಂ ದೇಶೀಯ ಪಾದೆಯಲ್ಲಿ ಹೊಸಂಗಡಿ ಜಂಕ್ಷನಿಲ್ അനധികൃതമായ പെട്ടിക്കടകൾ നിറഞ്ഞതിനാൽ വാഹന യാത്രക്കാർക്കും അതുപോലെ
കാൽനട യാത്രക്കാർക്കുമൊക്കെ വളരെ ബുദ്ധിമുട്ട് അനുഭവപ്പെടുന്നുണ്ട്. ഈ അവസരത്തിൽ ഒരുപാട് യാത്രക്കാർക്ക് ബുദ്ധിമുട്ടുകളും തടസ്സങ്ങളും ഉണ്ടാക്കുന്ന രീതി ഇപ്പോൾ തുടരുകയാണ്. ഇവിടെ ഈ റോഡിൻ്റെ രണ്ട് വശങ്ങളും ഫുട്പാത്ത് കച്ചവടക്കാരും അതുപോലെ മറ്റ് സ്ഥലങ്ങളിൽ നിന്ന് വാഹനങ്ങളിൽ അന്ന് പഴങ്ങളും പച്ചക്കറികളുമൊക്കെ വിതരണം ചെയ്യുന്ന കച്ചവടക്കാരും കൈയടക്കി വെച്ച് ചില സമയങ്ങളിൽ ഭയങ്കരമായ റോഡ് ബ്ലോക്ക് അനുഭവപ്പെടുന്ന അവസ്ഥ. ವರ್ಷದ ಹಿಂದೆ ಇಂತಹ ಗೂಡಂಗಡಿಗಳನ್ನು ತೆರವುಗೊಳಿಸಲಾಯಿತಾದರೂ ಮತ್ತೆ ಇದು ಸಜೀವವಾದುದು ಊರವರ ಆಕ್ರೋಶಕ್ಕೆ ಎಡೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಜ್ಯ ಮಂತ್ರಿಸಭೆಯ ಸಾವಿರ ದಿನಾಚರಣೆ, ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೇರಿದ ಸಭೆಯಲ್ಲಿ ಕೈಗೊಂಡ ತೀರ್ಮಾನ. ಕಾಸರಗೋಡಿನ ಕ್ರೀಡಾ ಹಿಂದುಳುವಿಕೆಯನ್ನು ಪರಿಹರಿಸಲು ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ 30-31ರಂದು ಮುನ್ಸಿಪಲ್ ಸ್ಟೇಡಿಯಂನಲ್ಲಿ ಟ್ಯಾಲೆಂಟ್ ಹಂಟ್ ಕಾರ್ಯಕ್ರಮ. ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ, ಚಿನ್ಮಯ ಸ್ವಾಮಿ ವಿವೇಕಾನಂದರಿಂದ ಚಪ್ಪರ ಮುಹೂರ್ತಕ್ಕೆ ನೇತೃತ್ವ. ಆರ್ಯಾಡನ್ ಶೌಕತ್ ರವರ ನೇತೃತ್ವದ ಸಾಂಸ್ಕೃತಿಕ ಯಾತ್ರೆ 30ರಂದು ಕಾಸರಗೋಡಿನಿಂದ ಪ್ರಯಾಣ ಆರಂಭ. ಗಾಂಧಿ ಇಂಡಿಯಾ ಜುಲಿಕಟ್ಟೆ, ಗೋಡ್ಸೆ ಇಂಡಿಯಾ ಮರಿಕಟ್ಟೆ ಎಂಬ ಸಂದೇಶದೊಂದಿಗೆ ನಡೆಯುವ ಸಾಂಸ್ಕೃತಿಕ ಯಾತ್ರೆ. ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ, ನೈಫ್ ಮೆಡಿಕಲ್ ಸೆಂಟರ್ ಸಹಕಾರದೊಂದಿಗೆ ನಡೆದ ಹೆಲ್ತಿ ಫ್ಯೂಚರ್ ಫ್ರೀ ಮೆಗಾ ಮೆಡಿಕಲ್ ಕ್ಯಾಂಪ್. ಚಂದ್ರಿಕಾ ಜನರಲ್ ಮ್ಯಾನೇಜರ್ ಹಾಗೂ ದುಬೈ ಕೆಎಂಸಿಸಿ ಅಧ್ಯಕ್ಷರಾದ ಇಬ್ರಾಹಿಂ ಎಳೇಟಿಲ್ರವರಿಂದ ಉದ್ಘಾಟನೆ. ವಾರ್ತೆಗಳು ಮುಕ್ತಾಯವಾಯಿತು. ವಂದನೆ.